ನಮಸ್ಕಾರ ಗುರು, ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಸೊ ನಾವೀಗ ಬಂದಿರೋದು ದೇವ್ ಪ್ರಯಾಗ್ ನೋಡಿ. ಪ್ರಯಾಗ್ ಅಂದರೆ ಸಂಗಮ ಅಂತ ಅರ್ಥ. ದೇವ್ ಪ್ರಯಾಗ್ ಅಂದರೆ ದೇವರೇ ಮಾಡಿಸಿರೋ ಸಂಗಮ ಅಂತ. ಇಲ್ಲಿ ಎರಡು ನದಿ ಬಂದು ಒಟ್ಟಿಗೆ ಸೇರ್ತವೆ, ಒಂದು ಅಲಕ್ನಂದ ಆ್ಯಂಡ್ ಇನ್ನೊಂದು ಭಗೀರಥಿ. ಇದಕ್ಕಿಂತ ಮುಂಚೆ ಮೇಜರ್ 5 ಸಂಗಮಗಳಿದ್ದಾವೆ. ಈ 5 ಸಂಗಮಗಳು ಏನಿದೆ ಅದಕ್ಕೆ ಪಂಚ ಪ್ರಯಾಗ್ ಅಂತ ಹೇಳ್ತಾರೆ. ಸೊ ಅಲ್ಲಿವರೆಗೂ ಪ್ರತಿಯೊಂದು ನದಿಗಳಿಗೂ ಒಂದೊಂದು ನದಿಗೂ ಒಂದೊಂದು ಹೆಸರು ಕರೀತಾ ಇರ್ತಾರೆ. ಬಟ್ ಇಲ್ಲಿ ಫೈನಲ್ ಆಗಿ ಏನು ಸಂಗಮ ಆಗುತ್ತಲ್ಲ, ಇದು ಇಲ್ಲಿಂದ ಮುಂದಕ್ಕೆ ಏನು ಹರಿಯುತ್ತಲ್ಲ ನದಿ, ಇದಕ್ಕೆ ಒಂದೇ ಹೆಸರು. ಇಲ್ಲಿಂದ ಹೋಗಿ ಸಮುದ್ರ ಸೇರೋವರೆಗೂ ಒಂದೇ ಹೆಸರು, ಇದಕ್ಕೆ ಗಂಗಾ ನದಿ ಅಂತ ಕರೀತಾರೆ. ಇದು ಈ ಜಾಗದ ವಿಶೇಷ. ಈ ಕಡೆ ಏನು ನೋಡ್ತಾ ಇದೀವಲ್ಲ, ಇದು ಸೆಂಟ್ರಲ್ ಸಂಸ್ಕೃತ್ ಯೂನಿವರ್ಸಿಟಿ ಅಂತ. ಇದು ಓಪನ್ ಆಗಿ 1 ವರ್ಷ ಆಗಿದೆ, ಲಾಸ್ಟ್ ಇಯರ್ ಓಪನ್ ಆಗಿದಂತೆ. ಸೊ ಇಲ್ಲಿ ನಮಗೆ ಸಂಸ್ಕೃತ್ ಬಗ್ಗೆ ಏನೇ ಇನ್ಫಾರ್ಮೇಷನ್ ಬೇಕಿದ್ರು, ಏನೇ ಸ್ಟಡೀಸ್ ಬೇಕಿದ್ರು ಇಲ್ಲಿ ಮಾಡ್ಬೋದು. ಪ್ರತಿಯೊಂದು ಅವೈಲೇಬಲ್ ಇದೆ ಇಲ್ಲಿ. ಸಂಸ್ಕೃತ್ ಬಗ್ಗೆ ಸ್ಟಡಿ ಮಾಡಬೇಕು ಅನ್ನೋರು ಪ್ರತಿಯೊಬ್ಬರು ಇಲ್ಲಿಗೆ ಬರ್ತಾ ಇದ್ದಾರೆ. ಈಗ ಟೈಮ್ 5 ಗಂಟೆ ಆಗಿದೆ, ಗುಪ್ತಕಾಶಿ ರೀಚ್ ಆಗಿದ್ದೀವಿ. ಸೊ ಗುಪ್ತಕಾಶಿಯಲ್ಲಿ ಸ್ಟೇ ಆಗಿ ಮಿಡ್ನೈಟಲ್ಲಿ ಎದ್ದು ಇಲ್ಲಿಂದ ಸೀತಾಪುರ ಅನ್ನೋ ಪ್ಲೇಸ್ಗೆ ಹೋಗಿ ಅಲ್ಲಿಂದ ಸೋನ್ ಪ್ರಯಾಗಕ್ಕೆ ಹೋಗ್ಬೇಕಂತೆ. ಅರ್ಲಿ ಮಾರ್ನಿಂಗ್ ಟ್ರೆಕ್ ಸ್ಟಾರ್ಟ್ ಮಾಡ್ಬೇಕಂತೆ. ಇದು ನಮ್ಮ ಟೂರ್ ಗೈಡ್ ಕೊಟ್ಟಿರೋ ಇನ್ಸ್ಟ್ರಕ್ಷನ್ಸು. ಸೊ ನೋಡೋಣ, ಮಿಡ್ ನೈಟ್ ಕರ್ಕೋಗ್ತಾರ ಅರ್ಲಿ ಮಾರ್ನಿಂಗ್ ಕರ್ಕೋಗ್ತಾರ ಗೊತ್ತಿಲ್ಲ. ಮಾಡಿರೋ ರೂಮಿಂದ ವ್ಯೂ ಮಾತ್ರ ಕ್ರೇಜಿ ಆಗಿದೆ. ಗುಪ್ತಕಾಶಿಲಿ ಇದ್ದಕ್ಕಿದ್ದಂಗೆ ದಿಢೀರಂತ ಫುಲ್ ಜೋರು ಮಳೆ ಶುರು ಆಗೋಯ್ತು. ಹಿಂಗೆ ಇದ್ರೆ ಕಂಡೀಷನ್ನು ಅಲ್ಲಿ ಟ್ರೆಕ್ಕಿಂಗಲ್ಲಿ ಹೆಂಗಿರುತ್ತೋ ಏನೋ ಗೊತ್ತಿಲ್ಲ, ಕೇದಾರ್ನಾಥಲ್ಲೆಲ್ಲ ಹೆಂಗಿರುತ್ತೋ ಏನೋ ಗೊತ್ತಿಲ್ಲ. ಬಟ್ ಮಳೆ ಇಲ್ಲ ಅಂದರೆ ಚೆನ್ನಾಗಿರುತ್ತೆ ನಮಗೆ. ಬೆಳಗ್ಗೆ ಅಷ್ಟೇ, ಕಮ್ಮಿ ಆದರೆ ನಮ್ಮ ಲಕ್ಕು. ನಾಳೆ ಟ್ರೆಕ್ ಮಾಡೋಕ್ಕೆಲ್ಲ ಚೆನ್ನಾಗಿರುತ್ತೆ. ಮಳೆಯಲ್ಲಿ ಟ್ರೆಕ್ಕಿಂಗ್ ಹೋಗೋದು ಹಿಂಸೆ, ಯಾಕಂದರೆ ಅಲ್ಲಿ ಅಷ್ಟು ಡೇಂಜರ್ ಇರುತ್ತೆ. ಹೆವಿ ಜೋರು ಮಳೆ ಬಂದ್ಬಿಡ್ತು ಅಂದರೆ ದಿಢೀರಂತ ಎಲ್ಲೆಲ್ಲಿಂದ ನೀರು ಬಂದ್ಬಿಡುತ್ತೆ, ಅದೆಲ್ಲ ಸೇಫ್ ಇರಲ್ಲ. ಅದಕ್ಕೆ ಮಳೆ ಇಲ್ಲ ಅಂದ್ರೇ ಬೆಸ್ಟು. ಹರ್ ಹರ್ ಮಹಾದೇವ್. ಗುಪ್ತಕಾಶಿಯಿಂದ ಹೊರಟು ಈಗ ಸೋನ್ ಪ್ರಯಾಗ್ ಕಡೆ ಹೋಗ್ತಾ ಇದ್ದೀವಿ. ಸೋನ್ ಪ್ರಯಾಗ್ಗೆ ಇನ್ನೂ 6 ಕಿಲೋಮೀಟರ್ ಇದೆ. ಇಲ್ಲಿಂದಾನೇ ಟ್ರಾಫಿಕ್ ಸ್ಟಾರ್ಟ್ ಆಗಿಬಿಟ್ಟಿದೆ. ನಾವು ಗುಪ್ತಕಾಶಿ ಬಿಟ್ಟಾಗ 2 ಗಂಟೆ, ಈಗ ಆಲ್ರೆಡಿ ಮಧ್ಯರಾತ್ರಿ 3:30 ಆಗಿದೆ. ಬಟ್ ಹೆವಿ ಸ್ಲೋ ಮೂವಿಂಗ್ ಟ್ರಾಫಿಕ್ ಇದೆ. ಎ ಫ್ಯೂ ಮಿನಿಟ್ಸ್ ಲೇಟರ್, ಈಗ ಟೈಮ್ ಬಂದು 5:30 ಆಗಿದೆ. ಸೀತಾಪುರಿಂದ 1.5 ಕಿಲೋಮೀಟರ್ ದೂರದಲ್ಲಿ ನಿಲ್ಲಿಸಿದ್ದೀವಿ ಗಾಡಿನ, ಯಾಕಂದರೆ ಇಲ್ಲಿಂದಾನೇ ಫುಲ್ ಜ್ಯಾಮ್ ಇದೆ. ಗುಪ್ತಕಾಶಿಯಿಂದ ಸೀತಾಪುರ್ ಅಷ್ಟು 1.5 ಅವರ್ ಹಿಡ್ದಿದೆ. 2 ಗಂಟೆ ಹೊರಟಿದ್ದು, 5:30 ರೀಚ್ ಆಗಿದ್ದೀವಿ ಇಲ್ಲಿಗೆ. ಅಷ್ಟು ಟ್ರಾಫಿಕ್ ಇತ್ತು. ಸೊ ಇನ್ನು ಮುಂದಕ್ಕಂತೂ ಮೂನೇ ಆಗದೇ ಇರೋ ಥರ ಟ್ರಾಫಿಕ್ ಇದೆ. ಅದಕ್ಕೆ ಇಲ್ಲಿಂದಾನೇ ಟ್ರಕ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ರು. ಇನ್ನೂ ಸೋನ್ ಪ್ರಯಾಗ್ ಬಸ್ ಸ್ಟ್ಯಾಂಡ್ ಕೂಡ ಸಿಕ್ಕಿಲ್ಲ, ಅದಕ್ಕಿಂತ ಮೊದಲೇ ಕ್ಯೂ ಸ್ಟಾರ್ಟ್ ಆಗಿದೆ. ಏನಕ್ಕೆ ಅಂದರೆ ವೆರಿಫಿಕೇಷನ್ಗೋಸ್ಕರ ನಿಂತಿರೋದಂತೆ ಲೈನು. ಟೋಟಲ್ 3 ಕಿಲೋಮೀಟರ್ ನಿಂತಿದ್ದಾರಂತೆ. 3 ಕಿಲೋಮೀಟರ್ವರೆಗೂ ಲೈನ್ ಇದೆ. ಸೊ 3 ಅವರ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಪೊಲೀಸ್ ಅವ್ರು ಕಂಟ್ರೋಲ್ ಮಾಡ್ತಾ ಇದ್ದಾರಲ್ಲ ಅವರು, ನೋಡೋಣ ಅದು ಎಷ್ಟೊತ್ತಿಗಾಗುತ್ತೆ. 1/2 ಗಂಟೆ ಆದರೂ ಸ್ವಲ್ಪ ಮೂಗಿದೀವಿ ಅಷ್ಟೇ. ಸೊ ಅಲ್ಲಿಂದ ಇಲ್ಲಿಗೆ ಬರೋಷ್ಟ್ರಲ್ಲಿ 1/2 ಗಂಟೆ ಹಿಡಿದಿದೆ. ಇನ್ನು ಇಲ್ಲಿಂದ 3 ಕಿಲೋಮೀಟರ್ ಹೋಗೋಷ್ಟರಲ್ಲಿ ಎಷ್ಟೊತ್ತು ಹಿಡಿತೋ ಗೊತ್ತಿಲ್ಲ. ಹುಡುಗರೆಲ್ಲ ಫುಲ್ಲು ಜೋಶಲ್ಲಿದ್ದಾರೆ, ಬಟ್ ಬಿಡ್ತಾ ಇಲ್ಲ ಹೋಗೋಕ್ಕೆ. ಸೊ ನೋಡುವಾಗ ಯಾವಾಗ ಹೋಗ್ತೀವಿ ಅಂತ. ಕೇದಾರ್ನಾಥ್ಗೆ ಗೌರಿಕುಂಡಿಂದ ಟ್ರೆಕ್ ಸ್ಟಾರ್ಟ್ ಆಗೋದು 5 ಗಂಟೆಗೆ. ಅದಕ್ಕಿಂತ ಮುಂಚೆ ಬಿಡಲ್ಲ, ನೋ ಕ್ಯೂ, ನೋ ಶಟಲ್ ವೆಹಿಕಲ್. 5 ಗಂಟೆಗಿಂತ ಮುಂಚೆ ಏನೂ ಇರಲ್ಲ, 5 ಗಂಟೆ ಆದಮೇಲೆ ಬರಬೇಕಂತೆ. ಸದ್ಯಕ್ಕೆ ನಾವಿರೋದಿದ್ದು ಸೋನ್ ಪ್ರಯಾಗ್ದು ಪಾರ್ಕಿಂಗ್ ಲಾಟು. ಇಲ್ಲಿಗೆ ಬರೋಷ್ಟರಲ್ಲೇ ಟೈಮ್ ಆಲ್ರೆಡಿ 8:40 ಆಗಿದೆ. ರಿಜಿಸ್ಟ್ರೇಷನ್ ವೆರಿಫಿಕೇಷನ್ ಯಾರ್ದು ಆಗಿಲ್ಲ. ಆ ವೆರಿಫಿಕೇಷನ್ಗೋಸ್ಕರ ನಿಂತಿರೋದು ಕ್ಯೂ ಇದು. ವೆರಿಫೈ ಮಾಡಿ ಒಳಗೆ ಬಿಡ್ತಾರಂತೆ. ವೆರಿಫಿಕೇಷನ್ ಪಾಯಿಂಟ್ ಹತ್ರ ಬಂದಿದ್ದೀವಿ. ಇಲ್ಲಿ ಪಾಸ್ನ ನೀಟಾಗಿ ವೆರಿಫೈ ಮಾಡಿ ಯಾರ್ದು ಕರೆಕ್ಟ್ ಲೀಗಲ್ ಪಾಸ್ ಇದೆಯೋ ಅವ್ರಿಗೆ ಮಾತ್ರ ಬಿಡ್ತಾ ಇದ್ದಾರೆ. ಇದೇ ನಮ್ಮ ಪಾಸು, ಇದನ್ನ ಈಗ ವೆರಿಫೈ ಮಾಡ್ತಾರೆ. ಯಾವ್ತರ ಗ್ರೀನ್ ಬಂದರೆ ಅವ್ರು ಓಕೆ ಅಂತ, ರೆಡ್ ಬಂದರೆ ಹಂಗೆ ವಾಪಸ್ ಕಳಿಸ್ತಾರೆ. ಬಟ್ ಅವ್ರು ವೆರಿಫೈ ಮಾಡೋರು ವೆರಿಫೈ ಮಾಡಲಿಲ್ಲ ಅಂದ್ರೆ ಇಲ್ಲಿ ಪಕ್ಕದ ರೋಡಲ್ಲಿ ಬಂದ್ಬಿಡ್ಬೋದಲ್ಲ, ಅದು ಹೆಂಗೆ ಮಾಡ್ತಾಯಿದ್ರೋ ಏನೋ ಗೊತ್ತಿಲ್ಲ. ಇಲ್ಲಿ ಪಕ್ಕದ ರೋಡ್ ಫ್ರೀ ಇದೆ, ಒಂದು 4 ಜನ ಪೊಲೀಸವ್ರು ಇದ್ದಾರೆ, ಅವ್ರ ಹತ್ರ ಬಚಾವ್ ಆಗೋದ್ರೆ ಇಲ್ಲಿ ಹೋಟೆಲ್ಗೆ ಹೋಗ್ತಾ ಇದ್ದೀನಿ ದೇವ್ರು ಬಂದ್ಬಿಟ್ರು ಬಂದ್ಬಿಡ್ಬೋದು ಈ ಕಡೆ. ಈ ಥರ ಇರೋದಕ್ಕೆ ಮತ್ತೆ ಜನ ಜಾಸ್ತಿ ಬರ್ತಾ ಇರೋದು ಇಲ್ಲಿ. ಅಲ್ಲಿ ಮುಂದೆ ಹೋಗಿ ಟ್ಯಾಕ್ಸಿ ಸ್ಟ್ಯಾಂಡಲ್ಲಿ ಟ್ಯಾಕ್ಸಿ ಮಾಡಿಕೊಂಡು ಹೋಗ್ಬೇಕು. ಕೇದಾರ್ನಾಥ್ ಧಾಮ್ ಮೇ ಸಭಿ ಯಾತ್ರಾರ್ಥಿಯೋಂಕ ಸ್ವಾಗತ್ ಹೈ ಅಂತ ವೆಲ್ಕಮ್ ಮಾಡ್ತಾ ಇದ್ದಾರೆ. ಸೋನ್ ಪ್ರಯಾಗಿಂದ ಗೌರಿಕುಂಡ್ಗೆ ಪರ್ ಹೆಡ್ 50 ರುಪೀಸು ಶೇರ್ ಟ್ಯಾಕ್ಸಿ. ಆ ಶೇರ್ ಟ್ಯಾಕ್ಸಿಗೂ ಮತ್ತೆ ಥರ ಕ್ಯೂ ನಿಲ್ಬೇಕು.
ಟ್ಯಾಕ್ಸಿ ಸ್ಟ್ಯಾಂಡ್ ಆ ಥರ ಎಲ್ಲ ಏನಿಲ್ಲ, ಯಾವ್ದು ಖಾಲಿ ಟ್ಯಾಕ್ಸಿ ಕಾಣುತ್ತೋ ಅದಕ್ಕೆ ಹತ್ಕೋಬೇಕು, ಅವ್ರು ಹಂಗೆ ತಿರ್ಸ್ಕೊಂಡು ಮತ್ತೆ ಅವರೇ ಕರ್ಕೊ ಹೋಗ್ತಾರೆ ಅಷ್ಟೇ. ಸೊ ಸೋನ್ ಪ್ರಾಗ್ ಟ್ಯಾಕ್ಸಿ ಸ್ಟ್ಯಾಂಡಿಂದ ಗೌರಿಕುಂಡ್ ಹತ್ರಕ್ಕೆ ಟ್ಯಾಕ್ಸಿ ಡ್ರಾಪ್ ಮಾಡ್ತಾರೆ. ಪರ್ ಏಟ್ 50 ರುಪೀಸು ಆ್ಯಂಡ್ 5.5 ಕಿಲೋಮೀಟರ್ ಇದೆಯಂತೆ ಅಲ್ಲಿಂದ ಇಲ್ಲಿಗೆ. ಒಂದು ಟ್ಯಾಕ್ಸಿಲಿ 14 ಜನಕ್ಕೆ ತುಂಬಾ ಗುರು, ಏನು ಅದು ಹೆಂಗೆ ಕುಂತಿದ್ದೀವೋ ನಮಗೆ ಗೊತ್ತಿಲ್ಲ, ಫುಲ್ಲು ಲಾಕ್ ಆಗಿಬಿಟ್ಟಿದ್ದೀವಿ, ಹಂಗೆ ಕುಂತಿದ್ದೀವಿ, ಹಿಂಗೆ ಹಾಕ್ಕೊಂಡು ಕರ್ಕೊ ಹೋಗ್ತಾರೆ. 5 ಕಿಲೋಮೀಟರ್ ಸೇವ್ ಮಾಡೋದಕ್ಕೆ ಟ್ಯಾಕ್ಸಿ ತೊಗೋಬೇಕು, ಬಟ್ ಏನು ಮಾಡೋಕ್ಕಾಗಲ್ಲ, ಹೋಗ್ಬೇಕಷ್ಟೇ. ಫೈನಲಾಗಿ ಒಂದು ಕಷ್ಟಕರವಾದ ಜೀಪ್ ರೈಡ್ ಮುಗಿಸಿ ಬಂದು ಇಳಿದಿದ್ದೀವಿ. ಇದು ಜೀಪ್ ಸ್ಟಾಪು, ಇಲ್ಲಿಗೆ ಲಾಸ್ಟು, ಇನ್ನು ಮುಂದಕ್ಕೆ ಬರೀ ಟ್ರೆಕ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಮುಂದೆ ಇನ್ನೊಂದು ಕಡೆ ಎಲ್ಲೋ ಒಂದು ಚೆಕ್ ಪಾಯಿಂಟ್ ಥರ ಇದೆ, ಅದನ್ನು ಪಾಸ್ ಆದರೆ ಟ್ರೆಕ್ಕಿಂಗ್ ಈಸಿ. ಅಲ್ಲಿಂದ ಇಲ್ಲಿ ಜೀಪ್ ಡ್ರಾಪ್ ಪಾಯಿಂಟ್ ಬರೋಷಲ್ಲಿ 10:30 ಆಗಿದೆ ಆಲ್ರೆಡಿ, ಟೈಮು ಹೆವಿ ಟೈಮ್ ಹಿಡಿದ್ಬಿಟ್ಟಿದೆ. ಇದು ಗೌರಿಕುಂಡ್ ಊರು, ಆ ಊರದು ಮಾರ್ಕೆಟ್ ಇದು, ಪ್ರತಿಯೊಂದು ಇದೆ, ಹೋಟೆಲ್ಸು, ಅಂಗಡಿ, ಮನೆ, ರೂಮ್ಸು ಎಲ್ಲ ಇಲ್ಲೇ ಇದೆ, ಏನು ಬೇಕಾದ್ರೂ ಸಿಗುತ್ತೆ ನೋಡಿ. ಇಲ್ಲಿಂದ ರೋದನೆ ಶುರು ಕುದುರೆಗಳದು, ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ, ನಾವೆಲ್ಲ ಹೋಗ್ಬೇಕು ಅನ್ನೋದು ಉದಾಹರಣೆ, ತುಳ್ಕೊ ತುಳ್ಕೊ ಹೋಗ್ತಾ ಇರ್ತಾರೆ ಅಷ್ಟೇ. ಈ ರೋದನೆಗಳು ಪಾಸ್ ಆಗಿಬಿಟ್ರೆ ನಿಮ್ಮಲ್ಲೇ ಹೋಗ್ಬೋದು ಆಮೇಲೆ. ಬೆಂಗಳೂರಲ್ಲಿ ಮೈಸೂರಲ್ಲಿ ಆ ಸೈಡೆಲ್ಲ ಹೆಂಗೆ ಆಟೋ ಸ್ಟ್ಯಾಂಡ್ ಇರುತ್ತೋ ಆ ಥರ ಕುದುರೆ ಸ್ಟ್ಯಾಂಡ್ ಇದು. ಸೊ ಇಲ್ಲಿ ಟೋಕನ್ ಪ್ರಕಾರ ಒಬ್ಬರಾದ್ಮೇಲೆ ಒಬ್ಬರು ಹೋಗ್ತಾ ಇರಬೇಕು, ಇದು ಟಿಕೆಟ್ ಕೌಂಟರು, ಆ ಟಿಕೆಟ್ ಮಾಡಿಸ್ಬೇಕು, ಒಬ್ಬರಾದ್ಮೇಲೆ ಒಬ್ರು ಹೋಗ್ಬೇಕು ಅಷ್ಟೇ. ಕಾರ್ ಪಾರ್ಕಿಂಗ್ ಮಾಡಿದಾಗ ನಿಂತ್ಕೊಂಡಂಗೆ ಎಲ್ಲ ಲೈನ್ ನಿಂತಿರ್ತಾರಲ್ಲ, ಅದ್ರ ಪಕ್ಕದಲ್ಲಿ ಹೋದ್ರೆ ಯಾವುದು ಕಾಲು ಒದಿತಾ ಇಲ್ಲ ಅಷ್ಟೊತ್ತಿಂದ. ಆಲ್ರೆಡಿ ಒಂದು ಬೆಟ್ಟ ಹತ್ತಿದ್ದೀವಿ, ನೆಕ್ಸ್ಟ್ ಇನ್ನು ಎಲ್ಲೆಲ್ಲ ಹತ್ತಿವೋ ಹೆಂಗೆ ಇರ್ತೋ ಗೊತ್ತಿಲ್ಲ, ನೋಡಬೇಕು. ವೆಯ್ಟ್ ಮೇಲಂತೆ ಒಂದು 50 ಕೆಜಿ ಇದ್ರೆ 8,000 ರೂಪಾಯಿ ಆಗತ್ತಂತೆ, ಹಂಗೆ 10 ಕೆಜಿ ಜಾಸ್ತಿ ಆದಂಗೆ 1,000 ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲಿಗೆ 3 ಕಿಲೋಮೀಟ್ರ್ ಬಂದಿದ್ದೀವಿ, ಗೌರಿಕುಂಡ್ ಟ್ರೆಕ್ ಸ್ಟಾರ್ಟ್ ಪಾಯಿಂಟ್ ಇತ್ತಲ್ಲ ಅಲ್ಲಿಂದ ಇಲ್ಲಿಗೆ 3 ಕಿಲೋಮೀಟ್ರ್ ಆಗಿದೆ, ಬಂದಿರೋದಕ್ಕೆ ಆಲ್ರೆಡಿ ಫುಲ್ಲು ಜ್ಯೂಸ್ ಹಿಡಿದೋಗಿದೆ, ಫುಲ್ಲು ಎನರ್ಜಿ ಡ್ರಾಪ್ ಆಗಿಬಿಟ್ಟಿದೆ. ಕುದುರೆಗಳದ ಇರೋದು ಹಿಂಸೆ, ಆ ಹಿಂಸೆಲಿ ಹೋಗೋಕ್ಕಾಗ್ತಲ್ಲ ಅಷ್ಟೇ. ಇದು ಜಂಗಲ್ ಚಟ್ಟಿ ಬಜಾರ್ ಅಂತ, 3ನೇ ಬೆಟ್ಟದ ಇದಿಲ್ಲಿರೋ ಒಂದು ಮಾರ್ಕೆಟು. ಆಲ್ಮೋಸ್ಟ್ ಊಟ ಬೇರೆ ಎಲ್ಲ ಏನೇನು ಬೇಕೆಲ್ಲ ಸಿಗುತ್ತೆ, ಇಲ್ಲಿಗೆ ಬಂದರೆ ಕಾಲು ಭಾಗ ಬಂದಂಗೆ. ಕುದುರೆಗಳಿಲ್ಲ ಅಂದರೆ ಎಷ್ಟು ಆರಾಮಾಗಿ ಎಷ್ಟು ಫ್ರೀ ಆಗಿರುತ್ತೆ ನೋಡಿ. ಇಲ್ಲಿ ಕುದುರೆಗಳು ಹೆಂಗೆ ಅಂದರೆ ಇಲ್ಲಿ ಬೆಂಗಳೂರಲ್ಲಿ BMTC ಬಸ್ ಇದ್ದಂಗೆ, ಅದು ಇದ್ರೂ ತೊಂದರೆ ಹಿಂದೆ ಆದರೂ ತೊಂದರೆ. ಇದು ಭೀಮ್ಬಲಿ ಅನ್ನೋ ಜಾಗ, ಗೌರಿಕುಂಡಿಂದ ಇಲ್ಲಿಗೆ 5 ಕಿಲೋಮೀಟರ್ ಕವರ್ ಮಾಡ್ಕೊ ಬಂದಿದ್ದೀವಿ. ಈಗಿಲ್ಲ ಒಂದು ಸ್ವಲ್ಪ ಹೊತ್ತು, ಒಂದು 10 ನಿಮಿಷ ರೆಸ್ಟ್ ಮಾಡಿ ಆಮೇಲೆ ಓಡಬೇಕಷ್ಟೇ. ಫುಲ್ಲು ಲಾಸ್ಟ್ ಟೈಮ್ ಫ್ಲಡ್ ಆದಾಗ ಎಲ್ಲ ಕೊಚ್ಕೊಂಡಿತ್ತಲ್ಲ ಆ ಪಾಯಿಂಟ್, ಅದು ಎಲ್ಲ ವಾಶೌಟ್ ಆಗಿಬಿಟ್ಟಿದೆ. ಸೊ ಅದನ್ನೆಲ್ಲ ಹತ್ಕೊಂಡು ಅಲ್ಲಿ ಮೇಲೆ ಹೋಗ್ಬೇಕಿನ್ನ, ಎಷ್ಟು ಮೇಲೆ ಐತೆ ಅವರು, ಭಯಂಕರ ಭಯಂಕರ ಮೇಲೈತೆ. ಅರ್ಧ ದಾರಿನೂ ಕವರ್ ಮಾಡಿಲ್ಲ ಇನ್ನು, ಆಲ್ರೆಡಿ ಫುಲ್ ಜ್ಯೂಸ್ ಖಾಲಿ. ಭೀಮ್ಬಲಿಯಿಂದ ಮುಂದೆ ಬಂದರೆ ಇಲ್ಲಿ 2 ರೂಟ್ ಸಿಗುತ್ತೆ. ಸೊ ಇದು ಬಂದು ಹಳೆ ರೂಟು, ಮುಂಚೆ ಏನಿತ್ತು ಅದು ಫ್ಲಡ್ಡಲ್ಲಿ ಇದು ವಾಶೌಟ್ ಆಗಿದ್ದು, ಇದಕ್ಕೆ ಹೊಸ ರೂಟ್ ಮಾಡಿದ್ದಿದ್ದಂತೆ. ಇದು ಇದು ಲಾಂಗೆಸ್ಟ್ ರೂಟು, ಲೆಂತ್ ಜಾಸ್ತಿ ಇದೆ. ಸೊ ಇದು ಶಾರ್ಟೆಸ್ಟ್ ರೂಟ್ ಹಳೇದು, ಮುಂಚೆ ಏನಿತ್ತು 17 ಕಿಲೋಮೀಟ್ರ್ 19 ಕಿಲೋಮೀಟ್ರ್ ಇತ್ತಲ್ಲ, ಸೊ ಅದೇ ರೂಟ್ ಇದು. ಹಿಂಗೆ ಹೋಗಿ ಈಸಿ ಆಗುತ್ತೆ, ಹಂಗೆ ನೋಡ್ಬಿಡಿ ಕುದುರೆಯವರೆಲ್ಲ ಆ ಕಡೆ ಹೋಗ್ತಾರೆ, ಹಿಂಗೆ ಹೋಗಿ ಅಂತ ಹೇಳ್ತಾ ಇದ್ದಾರಲ್ಲ, ಅದಕ್ಕೆ ಇಲ್ಲೇ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಇದು ಮಂದಾಕಿನಿ ರಿವರ್ದು ಹಳೆ ಬ್ರಿಡ್ಜು, ಫ್ಲಡ್ ಆದಾಗ ಫುಲ್ಲು ಇದೇ ಕೊಚ್ಕೊಂಡು ಹೋಗ್ಬಿಟ್ಟಿದ್ದಂತೆ, ಅದಕ್ಕೋಸ್ಕರ ಹೊಸ ರೂಟ್ ಮಾಡಿದ್ದು. ಬಟ್ ಈಗ ಮತ್ತೆ ಇದನ್ನೇ ರೆಡಿ ಮಾಡಿದ್ದಾರೆ, ಇದು ಯೂಸ್ ಮಾಡ್ಬೋದು ಅದು ಯೂಸ್ ಮಾಡ್ಬೋದು ರೂಟು ಆ ಥರ ಮಾಡಿದ್ದಾರೆ. ಯಾವ ರೇಂಜು ಕೊಚ್ಕೊ ಬಂದೈತಲ್ಲ ಆ ಟೈಮಲ್ಲಿ ಎಲ್ಲಿ ನೋಡಿದ ಮೇಲೆ ಎಲ್ಲ ಕಿತ್ಕೊ ಬಂದ್ಬಿಡೋದು ಬೆಟ್ಟ ಬೆಟ್ಟನೇ. ಯಾವ ಫೋರ್ಸಲ್ಲಿ ಹೋಗ್ತದೆ ನೀರು ಬೆಟ್ಟ ಮೇಲಿಂದ ಬರ್ತಾ ಇರೋದು, ಆ ಬೆಟ್ಟಗಳು ಫುಲ್ಲು ತುದಿ ಕಾಣಿಸ್ತಾ ಇದೆಯಲ್ಲ, ದಾಟ್ ಆ ಕಡೆ ಹೋಗ್ಬೇಕಿರೋದು ನಾವು ದೇವಸ್ಥಾನ ಹತ್ರಕ್ಕೆ ಹೋಗೋಕ್ಕೆ. ಎಲ್ಲೋದ್ರೂ ಈ ಕುದುರೆಗಳ ಕಾಟ ಅಂತೂ ತಪ್ತಾ ಇಲ್ಲ ಗುರು, ಹೌ ಕುದುರೆಗಳು ಬಂದರೆ ಸಾಕು ಬೇಜಾರಾಗ್ಬಿಡ್ತಾ ಇದೆ.
ಕೇದಾರ್ನಾಥ್ಗೆ ಇನ್ನು 7 ಕಿಲೋಮೀಟರ್ ಇದೆ. ಸ್ನೋ ಕಾಣಿಸ್ತಾ ಇದೆ ಫಸ್ಟ್ ಟೈಮ್ಗೆ. ಗ್ಲೇಷಿಯರ್ ವ್ಯೂ ಪಾಯಿಂಟ್ ಅಂತ ಮ್ಯಾಪಲ್ಲಿ ಮೆನ್ಷನ್ ಆಗಿತ್ತು, ಏನು ನೋಡಿದ್ರೆ ಇದೇನೆ ಸ್ನೋ ಗ್ಲೇಷಿಯರ್ ತೋರಿಸಿದ್ನಲ್ಲ, ಅದು ಹತ್ತಿರಕ್ಕೆ ಬಂದಿದ್ವಿ. ಫುಲ್ಲು ಅರ್ಧಂಬರ್ಧ ಮೆಲ್ಟ್ ಆಗಿರೋದು, ಅದಕ್ಕೆ ಈ ಥರ ಕಾಣಿಸ್ತಾ ಇದೆ. ಇದು ಫುಲ್ ಹಂಗೇನೆ ಫ್ರೀಸ್ ಆಗಿರೋದು. ಫಸ್ಟ್ ಟೈಮು ಸ್ನೋ ಮುಟ್ಟಾಗಿ ಹೋಗ್ತಾ ಇದ್ದೀನಿ. ಬಸ್ ಅಷ್ಟೊಟ್ಟು ಕಿತ್ಬಿಟ್ಟೆ. ಸೊ ಫೈನಲಿ ಸ್ನೋ ಮುಟ್ಟಿದ್ದೀವಿ. ಅವನೇನು ಎದಿ ಕೊರಿತಾ ಇದೆ, ಕೈ ಜಾರ್ತಾ ಇದೆ. ಎಲ್ಲಿ ಎಲ್ಲಿ ಕುಸ್ಕೊಬಿಡುತ್ತೋ ಹುಷಾರು, ಆಮೇಲೆ ಮುಡ್ಕೊಂಡು ಒಳಗಿಳ್ಕೊಂಡಿರುತ್ತ. ಸ್ವಲ್ಪ ಮುಟ್ಟಿದ್ದು ಕೈ ಫುಲ್ ಫ್ರೀಸ್ ಆಗ್ಬಿಟ್ಟಿದೆ. ಹ್ಞೂ, ಚಳಿ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಐಸೇ ಕರಗ್ತಾ ಇಲ್ಲ ಅಂದಮೇಲೆ ಅಷ್ಟು ಚಳಿ ಇದೆ ಅಂತ. ಇಲ್ಲಿ ಈಗ ಲಿಂಚೋಲಿ ಅನ್ನೋ ಪ್ಲೇಸಿಗೆ ಬಂದಿದ್ದೀವಿ. ಇಲ್ಲಿಗೆ ಬರ್ತಾ ಇದ್ದಂಗೆ ಟೆಂಪ್ರೇಚರ್ ಕಂಪ್ಲೀಟ್ ಡ್ರಾಪ್ ಆಗೋಯ್ತು. ಗ್ಲೇಷಿಯರ್ ಎಲ್ಲ ಇತ್ತಲ್ಲ ಅಲ್ಲಿ. ಇಲ್ಲಿಂದ ಕೇದಾರ್ನಾಥ್ ಇನ್ನ 4 ಕಿಲೋಮೀಟರ್ ಇದೆ ನೋಡಿ. ಅಲ್ಲಿ ಮುಂದೆ ಮೋಡದ್ ಒಳಗೆ ಸೇರ್ಕೊಬಿಟ್ಟಿದೆ ಹಂಗೆ ಬೆಟ್ಟ. ನಾವು ಇದೇ ಲಾಸ್ಟ್ ಬೆಟ್ಟ ಅಂದ್ಕೊಂಡಿದ್ದೋ, ಅದಕ್ಕೂ ಮೇಲ್ಗಡೆಯಿಂದ ಬೆಟ್ಟ ಇದಾವೆ ಅಲ್ಲಿ. ಅದ್ರ ಮೇಲೆ ಫುಲ್ಲು ಸ್ನೋ ಇದೆ, ಅದು ಮೋಡದ ಒಳಗಿದೆ. ಏನ್ ಮಸ್ತ್ ಕಾಣಿಸ್ತಿದೆ ಅಂದ್ರೆ ಏನ್ ಹೇಳ್ಬೇಕಂತ ಗೊತ್ತಾಗ್ತಾಳ ಹಂಗಿದೆ. ವಾವ್, ಅಲ್ಲಿ ನೋಡಿದ್ರು ಫಸ್ಟ್ ಗ್ಲಿಮ್ಸ್ ಆಫ್ ಸ್ನೋ ಮೌಂಟೇನ್ ಹೆಂಗಿದೆ ನೋಡಲಿ. ಕ್ರೇಜಿ ಕ್ರೇಜಿ ವ್ಯೂ ಗೊತ್ತಾ ಇದೆ. ನಂತರ ಸೂರ್ಯ ಮುಳುಗ್ತಾ ಇರೋದು, ಸನ್ಲೈಟ್ ಹೊಡಿತಾ ಇರೋದಕ್ಕೂ ಅದಕ್ಕೂ ಎದ್ದು ಕಾಣಿಸ್ತದೆ. ನಾವು ಏನು ಅಂದ್ಕೋಬಿಟ್ಟೆ ಫಸ್ಟ್ ನೋಡಿದಾಗ, ಬಟ್ ಕರೆಕ್ಟಾಗಿ ನೋಡೋದು ಸ್ನೋ ಮೌಂಟೇನ್ ಅದು. ಸೂಪರ್ ಸೂಪರ್. ಈಗ ಕೇದಾರ್ನಾಥ್ ಬೇಸ್ ಕ್ಯಾಂಪ್ ಹತ್ತತ್ರ ಬರ್ತಾ ಇದ್ದೀವಿ. ಇಲ್ಲೊಂದು ಗ್ಲೇಷಿಯರ್ ಸಿಕ್ಕಿದೆ. ಯಾವ ಲೆವೆಲ್ ಸಿಕ್ಕಿದೆ ಅಂದರೆ ನೋಡಿ, ಫುಲ್ಲು ಗೋಡೆ ಥರ ಆಗ್ಬಿಟ್ಟಿದೆ. ಗೋಡೆ ಗೋಡೆ ಥರ ಇದೆ ಗ್ಲೇಷಿಯರು, ಕಂಪ್ಲೀಟ್ ಫ್ರೀಸ್ ಆಗ್ಬಿಟ್ಟಿದೆ. ಹೆಂಗ್ ಫ್ರೀಸ್ ಆಗಿದೆ ಹಂಗೆ ಕರಿಗೆ ಕೆಳಕ್ಕೆ ಫುಲ್ ಕೊಚ್ಚ ನೋಡ್ಕೊಂಡು ಹೋಗ್ಬೇಕು, ಇಲ್ಲಾಂದ್ರೆ ಭಯ ಆಗ್ಬಿಡ್ತೀವಿ. ಓ, ಈ ಕುದುರೆಗಳು ಭಾರಿ ಇಂಥ ಆಗ್ಬಿಡೋದು. ಕುದುರೆಗಳು ಸಪ್ರೇಟ್ ರೂಟ್ ಮಾಡ್ಬೇಕಿತ್ತು. ಅದೇನು ರೋಡ್ ನಮಗೋಸ್ಕರ ಮಾಡೋರು, ಕುದುರೆಗೋಸ್ಕರ ಮಾಡೋರು ಗೊತ್ತಾಯ್ತಾರ. ಬಂದಾಗೆಲ್ಲ ದಾರಿ ಬಿಡಲೇಬೇಕು, ಬಿಡಲಿ ಅಂದರೆ ಗುತ್ತಿಗೆ ಹೋಗ್ತಾರೆ. ಹಂಗಾಗಿದೆ. ಅಲ್ಲಿ ಮುಂದೆ ಕಾಣಿಸ್ತಾ ಇದೆಯಲ್ಲ, ಅದೇ ಕೇದಾರ್ನಾಥ್ ಬೇಸ್ ಕ್ಯಾಂಪು. ಇಲ್ಲಿಗೆ ರೀಚ್ ಆಗೋಷ್ಟರಲ್ಲಿ ಆಲ್ರೆಡಿ 6:30 ಆಗ್ಬಿಟ್ಟಿದೆ. ಸೊ ಇದೊಂದು ಬೆಟ್ಟ ಇಳಿದು ಅದೊಂದು ಬೆಟ್ಟ ಹತ್ತಿ ಆ ಬೆಟ್ಟ ಆ ಕಡೆ ಇಳಿದ್ರೆ ಟೆಂಪಲ್ ಕಾಣುತ್ತೆ. ಟೆಂಪಲ್ ಹತ್ತಿರ ರೀಚ್ ಆಗ್ತೀವಿ. ಎಷ್ಟೋದಾಗುತ್ತೋ ಗೊತ್ತಿಲ್ಲ. ಮೋಸ್ಟ್ಲಿ ಇನ್ನೂ ಒಂದು 1 to 1.5 hours ಬೇಕು ಅನ್ಸುತ್ತೆ ನಮಗೆ ಅಲ್ಲಿಗೆ ರೀಚ್ ಆಗೋಕ್ಕೆ. ಎಷ್ಟೇ ಹಾರ್ಡ್ ಆಗಿ ಟ್ರೈ ಮಾಡಿದ್ರು ಫಾಸ್ಟಾಗಿ ರೀಚ್ ಆಗೋಕ್ಕೆ ಆಗ್ತಾ ಇಲ್ಲ. ಹೆವಿ ಇದೆ, ಟಫ್ ಮಾತ್ರ ಇದೆ. ಬೇಸ್ ಕ್ಯಾಂಪ್ ಹತ್ತತ್ರ ಬರ್ತಾ ನಡ್ಕೊಂಡು ಹೋಗೋ ಪಾತ್ರದ ಕಂಡೀಷನ್ ಹೆವಿ ಕೊಟ್ಟೋಗಿದೆ. ಯಾಕೆ ಅಂದರೆ ಗ್ಲೇಷಿಯರ್ ಕರಗಿ ಅದ್ರ ನೀರೆಲ್ಲ ಈ ಕಡೆ ಬರ್ತಾ ಇರ್ತಲ್ಲ, ಅದ್ರಲ್ಲಿ ಮಣ್ಣು ಸೇರ್ಕೊಂಡು ಫುಲ್ ಕೊಚ್ಚ ಆಗಿ ಚಿತಾಲ್ ಪತಾಲ್ ಆಗ್ಬಿಟ್ಟಿದೆ. ಈ ಕಡೆ ಪಾತಾಳದಾರೆ. ಈ ಗ್ಲೇಷಿಯರ್ ಏನಿದೆ, ಇದ್ರ ಹೆಸರು ಭೈರವ್ ಗ್ಲೇಷಿಯರ್ ಅಂತ ಹಾಕಿದ್ದಾರೆ. ಬೇಸ್ ಕ್ಯಾಂಪ್ ರೀಚ್ ಆಗಿದ್ದೀವಿ. ಟೈಮ್ ಬಂದು 7 ಗಂಟೆ ಆಗಿದೆ. ಎಲ್ಲ ಫುಲ್ಲು ಕುದುರೆ ಎಲ್ಲ ಇಲ್ಲಿ ಲಾಸ್ಟ್ ಆಗುತ್ತೆ. ಟೆಂಟ್ಸು, ಹೋಟೆಲ್ಸು, ಸ್ಟೇ ಎಲ್ಲ ಇರುತ್ತೆ ಇಲ್ಲಿ. ಎಲ್ಲಿ ಬೇಕಿ ರೀ ಮಾಡ್ಕೋದು, ಟೆಂಪಲ್ ಹತ್ರ ಹೋಗಿ ಟೆಂಪಲ್ ಹತ್ರ ಹೋಗ್ಬೋದು. ನಾವೆಲ್ಲಿ ಮಾಡೋದು ಅಂತ ಡಿಸೈಡ್ ಮಾಡಿಲ್ಲ, ಟೆಂಪಲ್ ಹತ್ರ ಹೋಗ್ತೀವಿ ಫಸ್ಟು. ಇದೆಲ್ಲ ಏನು ನೋಡ್ತಾ ಇದ್ರೆ ಇದು ಬೇಸ್ ಕ್ಯಾಂಪು, ಕೇದಾರ್ನಾಥ್ ಬೇಸ್ ಕ್ಯಾಂಪು. ಇಲ್ಲಿ ಸಿಕ್ಕಾಪಟ್ಟೆ ಟೆಂಟ್ಗಳು ಸಿಗ್ತವೆ. 400 ರೂಪಾಯಿ ಡಾರ್ಮೆಟ್ರಿ, 300 ರೂಪಾಯಿ ಟೆಂಟ್ ಸ್ಟೇ ಸಿಗುತ್ತೆ. ಕೇದಾರ್ನಾಥ್ ಎಂಟ್ರಿದ ಆರ್ಚು, ಅಲ್ಲೇನು ಸೆಂಟ್ರಲ್ಲಿ ಗೋಲ್ಡನ್ ಲೈಟ್ಸ್ ಕಾಣಿಸ್ತಾ ಇದ್ದೀರಾ, ಅದೇ ಟೆಂಪಲ್ಲು. ಹರ್ ಹರ್ ಮಹಾದೇವ್. ಟೈಮ್ ಇವಾಗ 3 ಗಂಟೆ ಆಗಿದೆ. 3 ಗಂಟೆಗೆ ಬಂದು ನಿಂತಿದ್ದೀವಿ. ಇಷ್ಟು ರುಚಿ ಇದೆ.
ಯಾವಾಗ ಕ್ಲಿಯರ್ ಆಗುತ್ತೋ ದರ್ಶನಕ್ಕೆ ಯಾವಾಗ ಬಿಡ್ತಾರೋ ಏನ್ ಮೆನ್ಷನ್ ಮಾಡಿಲ್ಲ. 4 ಗಂಟೆಗೆ ಓಪನ್ ದೇವಸ್ಥಾನ ಬಿಡ್ತಾರೆ ಅಂತ ಹೇಳಿದ್ರು. ಹೆವಿ ಅಂದ್ರೆ ಹೆವಿ ಇದೆ ಕ್ರೌಡ್, ಆಲ್ಮೋಸ್ಟ್ ಇನ್ನ 2 ತಿಂಗಳು ಇದೇ ತರ ಕ್ರೌಡ್ ಇರುತ್ತಂತ ಇಲ್ಲಿ ಹೇಳ್ತಾ ಇರೋ ಪ್ರಕಾರ. ಅಕ್ಟೋಬರ್ ನವೆಂಬರ್ ಆ ಟೈಮಲ್ಲಿ ಕ್ಲೋಸಿಂಗ್ ಮೊದಲು ಸ್ನೋ ಬಿದ್ದಿರುತ್ತಲ್ಲ ಆ ಟೈಮಲ್ಲಿ ಬಂದ್ರೆ ಸ್ವಲ್ಪ ಕಮ್ಮಿ ಇರುತ್ತಂತ ರಶ್, ಬಟ್ ಆ ಟೈಮಲ್ಲಿ ಬರೋ ಸ್ವಲ್ಪ ಕಷ್ಟ ಅಂತೆ ಅಕ್ಟೋಬರ್ ಅಲ್ಲೆಲ್ಲ. ಅವಲ್ಲೇ ಸ್ನೋ ಬೀಳಕ್ ಶುರು ಆಗ್ಬಿಟ್ಟಿರುತ್ತಂತೆ, ಅವಾಗ ಬಂದ್ರೆ ಮಾತ್ರ ಕ್ರೌಡ್ ಸಿಗಲ್ಲ, ಇಂಥ ಟೈಮಲ್ಲಿ ಎಲ್ಲ ಕ್ರೌಡ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಸರಿ ಅಂತೂ 1:30 ಆರ್ ಲೆವೆಲ್ ಕ್ರೌಡ್ ಬರ್ತಾ ಇದೆ. ಎ ಫ್ಯೂ ಮಿನಿಟ್ಸ್ ಲೇಟರ್ ಹರ್ ಹರ್ ಮಹಾದೇವ್ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದೋ, ಒಂದು 10 ಗಂಟೆಗೆ ದರ್ಶನ ಮುಗ್ತಿದೆ. ಅವಲಕ್ಕಿ ನಿಮಿಷದಕ್ಕೆ ಕ್ರೌಡ್ ಅಂತೂ ಸಿಕ್ಕಾಪಡೆ ಇದೆ ಗುರು. ಹೆವಿ ಅಂದ್ರೆ ಹೆವಿ ಕ್ರೌಡ್ ಇದೆ, ಮಾತ್ರ ತುಂಬಾ ಜನ ನಿಂತ್ಕೊಂಡು ಆರಾಮಾಗಿ ಫ್ರೀ ಆಗಿರೋ ಜಾಗದಲ್ಲಿ ಒಂದು ಫೋಟೋನ ತಗೊಳಕ್ ಆಯ್ತಲ್ಲ, ಸ್ವಲ್ಪ ಆರಾಮಾಗಿ ಒಂದು 5 ನಿಮಿಷ ಕುತ್ಕೊಳ್ಳೋಣ ಅಂದ್ರು ಆಯ್ತಾ ಇಲ್ಲ. ಆ ಲೆವೆಲ್ಗೆ ಇದೆ ಜನ ನೋಡಿ ಇಲ್ಲಿ, ನೋಡಿ ಏನು ಮಾಡೋಕ್ಕಾಗಲ್ಲ. ನಾವು ಬಂದಂಗೆ ಅವ್ರುಗಳು ಬಂದಿರ್ತಾರೆ ಅಷ್ಟೇ, ಎಲ್ರಿಗೂ ಇಷ್ಟ ಅಲ್ವಾ ನೋಡೋಕ್ಕೆ, ಎಲ್ರು ಬಂದಿರ್ತಾರೆ. ಫೋಟೋಗಳಲ್ಲೆಲ್ಲ ನೋಡೋಕ್ಕೆ ಟೆಂಪಲ್ಲು ತುಂಬಾ ಚಿಕ್ಕದಾಗ ಕಾಣುತ್ತೆ, ಪಕ್ಕದಲ್ಲಿ ನಿಂತ್ಕೊಂಡು ನೋಡಿದ್ರೆ ಹೆವಿ ದೊಡ್ಡ ಇದೆ. ಅದು ವೈಟ್ ಸ್ಟೋನ್ಸ್ ಅಲ್ಲಿ ಕಟ್ಟಿರೋದು ಸಾಕಾದಾಗ ಕಾಣ್ತಾ ಇದೆ. ಮಾತ್ರ ಈಗ ಇಲ್ಲಿಂದ ದೇವಸ್ಥಾನದ ಹಿಂದ್ಗಡೆನೆ ಎಕ್ಸಾಕ್ಟ್ ಹಿಂದ್ಗಡೆ ಹೋದ್ರೆ ಅಲ್ಲೇ ಭೀಮಶಿಲ ಇರೋದು. ಇದೇ ಭೀಮಶಿಲ, ಅಲ್ಲಿ ಮೇಲಿಂದ ಬಂದಿರೋ ಅಷ್ಟು ಪ್ರವಾಹನ ತಡೆದಿದ್ದು ಇದೊಂದು ಕಲ್ಲು, ಇದರಿಂದ ದೇವಸ್ಥಾನಕ್ಕೆ ಹಾನಿ ಆಗೋದು ತಪ್ಪಿದೆ. ನೋಡಿ ಇದೆ ಭೀಮಶಿಲ, ಎಷ್ಟು ದೊಡ್ಡದಾಗಿದೆ ನೋಡಿ ಇದು ಬಂಡೆ. ಇಷ್ಟು ದೊಡ್ಡ ಬಂಡೆ ದೇವಸ್ಥಾನದ ಇಷ್ಟು ಹತ್ರದಲ್ಲಿ ಬಂದು ನಿಂತಿದೆ. ಈ ಬಂಡೆ ಅಲ್ಲಿಂದ ಮೇಲೆ ಎಲ್ಲಿಂದನೋ ಕೊಚ್ಕೊಂಡು ಬಂದಿರೋದಂತ, ಎಲ್ಲಿತ್ತು ಅಂತ ಯಾರಿಗೂ ಗೊತ್ತಿಲ್ಲ. ಆ ಪ್ರವಾಹ ಬಂದಾಗ ಕೊಚ್ಕೊ ಬಂದಿರೋದು. ಆ ಬಂದಿದ್ದ ಫೋರ್ಸ್ಗೆ ಇನ್ನೊಂದು 2 ರೌಂಡ್ ಉರುಳಿದ್ರು ದೇವಸ್ಥಾನನೇ ಡ್ಯಾಮೇಜ್ ಮಾಡೋಂಥ ಕೆಪಾಸಿಟಿ ಇದಕ್ಕಿತ್ತು. ದೇವಸ್ಥಾನದ ಪವಾಡ ಆ ಥರ ಆಗದೆ ಕರೆಕ್ಟಾಗಿ ಬಂದು ಎಲ್ಲಿ ನಿಲ್ಬೇಕು ಅಲ್ಲಿ ನಿಂತು ಆ ಪ್ರವಾಹನೆಲ್ಲ ಹಿಂಗೆ ಆ ಕಡೆ ಈ ಕಡೆ ಡಿವೈಡ್ ಮಾಡಿ ಕರೆಕ್ಟಾಗಿ ದೇವಸ್ಥಾನನ ಸೇಫ್ ಮಾಡಿದೆ. ಭೀಮ ತಡೆದಂಗೆ ತಡೆದಿದೆ ಅಂತ ಇದು ಭೀಮಶಿಲ ಅಂತ ಹೆಸರಿಟ್ಟಿದ್ದಾರೆ. ಗ್ರೇಟ್ ಅಲ್ವಾ, ದೇವ್ರ ಪವಾಡಗಳು ಹಿಂಗೆ ಹಿಂಗಿರುತ್ತೆ, ಅದ್ಭುತ ನಿಜವಾಗ್ಲು ಚಮ. ನೋಡಿ ದೇವಸ್ಥಾನ ಎಷ್ಟು ಹತ್ರದಲ್ಲಿದೆ ಇದು. ಇದೇ ದೇವಸ್ಥಾನ, ಇಲ್ಲೇ ಭೀಮಶಿಲ, ಇದೆ ಭೀಮಶಿಲ. ಹಿಂಗೆ ಮುಂದೆ ಹೋದ್ರೆ ಅಲ್ಲಿ ಶಂಕರಾಚಾರ್ಯರದು ಸಮಾಧಿ ಇರೋದು. ಅಲ್ಲಿ ಹೋಗೋ ರೂಟಲ್ಲಿ ನೋಡಿ, ಇದು ಫುಲ್ಲು ಬಾಬಾಗಳದು ಸಾಧು ಸಂತರುಗಳದು ಟೆಂಟ್ಗಳು ಅವ್ರುಗಳಿರೋದು, ತುಂಬ ಜನ ಇದ್ದಾರೆ. ಗೌರಿಗಳು ಬಾಬಾಗಳು ಎಲ್ಲ ಇದ್ದಾರೆ ಇಲ್ಲೇ. ಒಳ್ಳೆ ನೋಡಿ ಇಲ್ಲಿ ಹೈ ಕ್ಲಾಸ್ ಸ್ಕೂಲ್ ಬಾಬಾಗಳು ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಫುಲ್ ಮಿಂಚಿಂಗ್ ಮಿಂಚಿಂಗ್ ಬಾಬಾಗಳು ಆ ಥರ ಎಲ್ಲ ಇದ್ದಾರೆ. ನೋಡಿದೆ ಶಂಕರಾಚಾರ್ಯರ ಒಂದು ಸಮಾಧಿ. ಓಂ ನಮೋ ಭಗವತೆ ರುದ್ರಾಯ ತತ್ಪುರುಷಾಯ ವಿದ್ಮಹಿ ಮಹಾದೇವಾಯ ಧೀಮಹಿ ತನ್ನೋ ರುದ್ರೋ ಪ್ರಚೋದಯಾತ್. ತ್ರಯಾಂಬಕಂ ಯಜಾಮಹೆ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರು ಕಮಿವ ಬಂಧನ ಮುಕ್ತೋರ್ಮೋಕ್ಷಿ ಯಮಾಮೃತಾತ್. ಈ ಥರ ಮಂತ್ರಗಳೆಲ್ಲ ಹಾಕಿದ್ದಾರೆ, ಎಲ್ಲ ಓದ್ತೀನಿ. ಸೀದಾ ಬಂದರೆ ಶಂಕರಾಚಾರ್ಯರ ಹತ್ರ ಬರ್ತೀವಿ. ಮತ್ತೆ ಶಂಕರಾಚಾರ್ಯರ ಸಮಾಧಿ ನೋಡ್ಕೊಂಡು ಈ ಕಡೆಯಿಂದ ಬಂದ್ರೆ ಇಲ್ಲಿ ಬೋರ್ಡ್ ಹಾಕಿರ್ತಾರೆ ಒಂದು ಶ್ರೀ ಭೈರವ ಮಂದಿರ್ ಮಾರ್ಗ ಅಂತ, ಅಲ್ಲಿಂದ ಹೋದ್ರೆ ಇನ್ನೊಂದು ದೇವಸ್ಥಾನ ಇದೆ ಅದ ಮೇಲೆ ಭೈರವ ದೇವ್ರದ್ದು. ಬಟ್ ತುಂಬಾ ಜನ ಅಲ್ಲಿಗೆ ಹೋಗಲ್ಲ, ಆಕ್ಚುಲಾಗಿ ಹೋಗ್ಬೇಕಂತೆ. ಇಲ್ಲಿಂದ ಸುಮಾರು 1 ಕಿಲೋಮೀಟರ್ ಆಗುತ್ತೆ ಅಲ್ಲಿಗೆ. ಅಲ್ಲಿ ಮುಂದೆ ಒಂದು ಬೆಟ್ಟ ಇದೆಯಲ್ಲ, ಆ ಬೆಟ್ಟದಲ್ಲಿ ಒಂದು ದಾರಿ ಇದೆ, ಒಂದೇನತ್ತದ ಅಂದ್ರೆ ಸೀದಾ ಅಲ್ಲಿಗೆ ಹೋಗ್ತೀವಿ. ನೋಡಿ ಈಸಿ ಇದೆ ಹತ್ತಕ್ಕಂತು, ಮೆಟ್ಲು ಥರ ಇಲ್ಲ, ಸುಮ್ಮನೆ ಹಂಗೆ ಫ್ಲ್ಯಾಟ್ ರೋಡು, ಆರಾಮಾಗಿ ಹತ್ಕೋ ಹೋಗ್ಬೋದು. ಏನಂತೀರ ಸುರೇಶ್? ಹೌದು ನಿಜ, ಮೆಟ್ಲಿದ್ರೆ ಹೆಚ್ಚು ಸ್ಟೆಮಿನಾ ಹಾಕ್ಬೇಕಾಗುತ್ತೆ, ಕಾಲೇಜ್ ಫ್ಲಾಟ್ ಆಗಿದ್ರೆ ಫ್ಲಾಟ್ ಅಲ್ಲಿ ಇದ್ರೆ ಹೋಗ್ತಾ ಇರ್ಬೇಕಾದ್ರೆ ಹೋಗೋದು ಗೊತ್ತೇ ಆಗಲ್ಲ. ಮೆಟ್ಲು ದಿನಸೆ. ಹೌದು ನಿಜ. ಟೋಟಲ್ ಅಲ್ಲಿ ಕೆಳಗಿಂದ ಇಲ್ಲಿ ಬರ್ತೀವಲ್ಲ ಗೌರಿಕುಂಡಿಂದ ಕೇದಾರ್ನಾಥ್ಗೆ,
ಕುದುರೆಗಳು ಏನಾದ್ರು ಅಲ್ಲಿ ಹಿಂಸೆ ಕೊಡ್ಲಿಲ್ಲ ಅಂದ್ರೆ ಅದು ಇಷ್ಟೇ ಆರಾಮಾಗಿ ಹತ್ಕೋಬಹುದು. ಅಪೋಸಿಟ್ ಬಂದು ಮೈ ಮೇಲೆ ಬರ್ತಿರ್ತ ಇಲ್ಲಿ ಯಾರ್ದು ಇರಲ್ಲ. ದೇವಸ್ಥಾನ ಮುಂದೆ ಇದೆ ಹೆಲಿಪ್ಯಾಡು, ಅಲ್ಲೊಂದಿದೆ, ಅಲ್ಲಿ ಕೆಳಗೊಂದಿದೆ. ಸೊ ಒಂದು ಅಲ್ಲಿಡುತ್ತೆ, ಒಂದು ಇಲ್ಲಿಡುತ್ತೆ, ಒಂದರಿಂದ ಒಂದು ಒಳ್ಳೆ ಬಸ್ ಬಂದಂಗೆ ಬರ್ತಾನೆ ಇರ್ತವೆ. ಇವೆರಡು ಬಂದು ಇನ್ನೊಂದು 2-3 ನಿಮಿಷ 5 ನಿಮಿಷ ಬಿಟ್ಟು ಇನ್ನೆರಡು ಬರುತ್ತೆ ಮತ್ತೆ ಅಲ್ಲಿ. ಅಲ್ಲಿ ಒಂದು ಆಲ್ರೆಡಿ ಇಳಿತಾ ಇದೆ, ಅದರಿಂದನೇ ಇನ್ನೂ ಒಂದು ಬಂದು ಇಳಿತಾ ಇದೆ ನೋಡಿ. 3 ಇಳಿತು ಒಟ್ಟಿಗೆ. ಹೆವಿ ದುಡ್ಡು ಮಾಡ್ತಾವ್ರೆ ಅನ್ಸುತ್ತೆ, ಏನೋ ಪುರ್ಸತ್ತಿಲ್ಲದಂಗೆ ಹೊಡಿತಾನೆ ಅವರು ಬಾಡಿಗೆ, ಆಟೋ ಥರ ಬಿಡಿದ್ರೆ ಅದೇ ನಡಿಯೋಕೆ ಮಾಡೋಕ್ಕೆ ಆಗಲ್ಲ ಅಂದರೆ ಬೆಸ್ಟ್ ಆಪ್ಷನ್ ಅದು. 6,500-7,000 ಆಗುತ್ತೆ ಕೆಳಗಿನ ಇಲ್ಲಿಗೆ, ಬಟ್ ಪ್ರೀ ಬುಕ್ ಮಾಡಬೇಕು, ಇಲ್ಲಾಂದರೆ ಸಿಗಲ್ಲ. ಇಂಟ್ರೆಸ್ಟ್ ಇದ್ದರೆ ಬುಕ್ ಮಾಡ್ಕೊಂಡು ಬರ್ಬೋದು. ಟೆಂಪಲ್ ವ್ಯೂ ಇಲ್ಲಿಂದ ಶಾರ್ಟ್ ಟ್ರಿಪ್ ಮುಗಿಸ್ಕೊ ಬಂದರೆ ಫೈನಲ್ಲಿ ಭೈರವ್ ಮಂದಿರ್ಗೆ ರೀಚ್ ಆಗ್ತೀವಿ. ನೋಡಿದ್ದೆ ಭೈರವ್ ಮಂದಿರ್, ಕೇದಾರ್ನಾಥ್ ದರ್ಶನಕ್ಕೆ ಬಂದವರು ಇಲ್ಲಿ ಬಂದು ದೇವ್ರ ದರ್ಶನ ಮಾಡಬೇಕು ಅಂತ ಹೇಳ್ತಾರೆ. ನೋಡಿದ್ದೆ ಭೈರವನಾಥ್ ಮಂದಿರ, ಇಲ್ಲಿ ದೇವ್ರಿಗೆ ಎಣ್ಣೆ ಅರ್ಪಿಸ್ತಾರೆ, ಅದು ಎಣ್ಣೆ ಮಾಡ್ತಾ ಇರ್ತಾರೆ, ಎಣ್ಣೆ ತಂದು ಎಣ್ಣೆ ಅಭಿಷೇಕ ಮಾಡ್ಬೋದು. ಅಲ್ಲಿ ಗರ್ಭಗುಡಿಲಿ ಯಾವ ಥರ ಶಿವಲಿಂಗ ಇದೆಯೋ ಸೇಮ್ ಅದೇ ಶೇಪಲ್ಲಿ ಇದೆ ಅಂತ ಇದನ್ನು ಹಿಂಗೆ ಟ್ರಯಾಂಗಲ್ ಶೇಪಲ್ಲಿ, ಅದೊಂದು ದೇವರು ಇದೊಂದು ದೇವರು ಅಂತ ಪೂಜೆ ಮಾಡೋದು. ಇಲ್ಲಿಂದ ಸೀದಾ ದೇವಸ್ಥಾನ ಕೇದಾರನಾಥ ಕ್ಷೇತ್ರಕ್ಕೆ ಕಾವಲುಗಾರರು ಇವರೇ, ಏನು ತೊಂದರೆ ಆಗ್ತಿರ್ತಾರೆ ಕಾವಲು ಕಾಯ್ಕೊಂಡು ಸೇಫ್ ಮಾಡ್ತಾರೆ. ಸೊ ನಮಗೂ ಆಶೀರ್ವಾದ ಮಾಡಿ, ನಿಮಗೂ ಏನು ಆಗದೆ ಇರ್ತಾರೋ ನೋಡ್ಕೊಳ್ಳಿ ಅಂತ ಕೇಳ್ಕೊಂಡು ಇಲ್ಲಿಂದ ಹೊರಡ್ತಾ ಇದ್ದೀವಿ. ನೋಡಿ ನಾವು ಅರ್ಲಿ ಮಾರ್ನಿಂಗ್ ದರ್ಶನ ಮಾಡಿಬಿಟ್ಟಿದ್ದು ಬಚಾವು. ಆ್ಯಕ್ಚುಲಾಗಿ ಈಗ ಎಷ್ಟು ಕ್ರೌಡ್ ಇದೆ ಅಂದರೆ ಹೆಲಿಪ್ಯಾಡ್ ಅಲ್ಲಿದೆ, ಹೆಲಿಪ್ಯಾಡ್ಗಿಂತ ಹಿಂದೆ ಅಲ್ಲಿ ಬೇಸ್ ಕ್ಯಾಂಪಿಂದ ಬರ್ತೀವಲ್ಲ ಆ ರೋಡಿಂದ ಕ್ಯೂ ಸ್ಟಾರ್ಟ್ ಆಗಿದೆ ನೋಡಿ. ಇಲ್ಲಿ ಅಲ್ಲಿಂದ ಶುರುವಾಗಿ ಆ ಹೆಲಿಪ್ಯಾಡ್ ಹತ್ತಿರದಿಂದ ಹಿಂಗೆ ಬಂದು ಇಲ್ಲಿ ಬಂದು ಹಿಂಗೆ ಬಿಡಿಸುತ್ಕೊಂಡು ಇಲ್ಲಿ ಬಂದು ಮತ್ತೆ ಇಲ್ಲಿಂದ ನೋಡಿ ಇಲ್ಲಿ ಇಲ್ಲಿ ಬಂದು ಹಿಂಗೋಗಿ ಮತ್ತೆ ಅಲ್ಲೊಂದು ಟರ್ನ್ ಹಿಂಗೋಗಿ ಅಲ್ಲ ಬಿಲ್ಡಿಂಗ್ ಸುತ್ತಕೊಂಡು ಆ ಬಿಲ್ಡಿಂಗ್ ಒಳಗಿಂದ ಹಂಗೆ ಬಂದು ಅಲ್ಲೋಗಿ ಅಲ್ಲಿಂದ ಕ್ಯೂ ಶುರುವಾಗಿ ಅಲ್ಲಿ ಬರುತ್ತೆ. ಆ ಟೆಂಪಲ್ ಪಕ್ಕ ವೈಟ್ ಟೆಂಟ್ಗಳ ಥರ ಕಾಣ್ತಿದ್ಯಾ ಅಲ್ಲಿ ಬರುತ್ತೆ, ಅಲ್ಲಿ ಅಲ್ಲೊಂದು 4 ಲೈನ್ ಥರ ಮಾಡಿದ್ದಾರೆ, ಆ ಥರ ಕ್ಯೂನಲ್ಲಿ ತುಂಬಿಟ್ಟು ಅಲ್ಲಿಂದ ಹಂಗೆ ದರ್ಶನ ಬಿಡ್ತಾರೆ. ಸೊ ಇಷ್ಟೊಂದು ಜನ ಈ ತುದಿಯಿಂದ ಆ ತುದಿಗೆ ಹೋಗೋ ಅಷ್ಟರಲ್ಲಿ ಅದು ಎಷ್ಟೊತ್ತಾಗುತ್ತೆ ಅನ್ನೋದಂತೂ ಆ ದೇವರೇ ಬಲ್ಲ. ನಾವು ಬಚಾವ್ ಆಗೋದು ಬೇಗ ದರ್ಶನ ಮಾಡಿಬಿಟ್ಟು. ಪೀಕ್ ಸೀಸನಲ್ಲಿ ಸ್ವಲ್ಪ ಕರೆಕ್ಟ್ ಪ್ಲ್ಯಾನಿಂಗಲ್ಲಿ ಬನ್ನಿ, ನೆಕ್ ಟು ನೆಕ್ ಪ್ಲ್ಯಾನಿಂಗಲ್ಲಿ ಏನಾದ್ರು ಬಂದುಬಿಟ್ರೆ ಕಷ್ಟ. ಇವತ್ತೇ ವಾಪಸ್ ಹೋಗಬೇಕು ಅಂತ ಏನಾದ್ರು ನೀವೇನಾದ್ರು ಟ್ರೈನ್ ಫ್ಲೈಟ್ ಏನೋ ಬುಕ್ ಮಾಡ್ಕೊಂಡಿದ್ರೆ ಅದು ಮಿಸ್ ಆಗ್ಬಿಡುತ್ತೆ, ಒಂದು ದಿನ ಎಕ್ಸ್ಟ್ರಾ ಇಟ್ಕೊಂಡೆ ಪ್ಲ್ಯಾನ್ ಮಾಡಿ. ಹೆವಿ ಕ್ರೌಡ್ ಇದೆ ಮಾತ್ರ. ಅಲ್ಲಿ ಹೋಟೆಲ್ ಅವರು ಅಂಗಡಿಯವರು ಅವ್ರುಗಳು ಎಲ್ಲ ಹೇಳ್ತಾ ಇದಾರಲ್ಲ, ಇಷ್ಟು ವರ್ಷಗಳಲ್ಲಿ ಈ ವರ್ಷನೇ ಅಂತ ಇಷ್ಟೊಂದು ಕ್ರೌಡ್ ಆಗ್ತಾ ಇರೋದು, ಏನು ಮಾಡೋಕ್ಕಾಗಲ್ಲ. ಎಲ್ಲರಿಗೂ ದೇವ್ರ ಮೇಲೆ ಭಯ ಭಕ್ತಿ ಬಂದುಬಿಟ್ಟಿದೆ ಕೋವಿಡ್ ಬಂದಮೇಲೆ. ಮೌಂಟೇನ್ಸ್ ಅಂತೂ ಅಬ್ಬಾಬಾಬಾ, ಒಂದರಿಂದ ಒಂದು ಬೆಟ್ಟಗಳು ಹಂಗಂಗೆ ಇದ್ದಾವೆ. ಅದಕ್ಕಿಂತ ಹಿಂದೆ ಅದೇ ದೊಡ್ಡ ಬೆಟ್ಟ ಇದೆಯೋ ಗೊತ್ತಿಲ್ಲ, ಕೆಳಗಿಂದ ನೋಡ್ಬೇಕಾದ್ರೆ ಆ ಬೆಟ್ಟ ಕಾಣ್ತಾನೆ ಇರಲಿಲ್ಲ, ಇದೆರಡು ಮಾತ್ರ ಕಾಣ್ತಿತ್ತು. ಇಲ್ಲಿಗೆ ಬಂದರೆ ಅದಕ್ಕಿಂತ ದೊಡ್ಡ ಬೆಟ್ಟ ಹಿಂದೆ ಒಂದಿದೆ. ಫೈನಲಿ ಎಲ್ಲ ನೋಡಾಯಿತು ಕೇದಾರನಾಥ್. ಇಲ್ಲಿಂದ ಹೊರಡೋಕ್ಕೆ ಮನ್ಸು ಬರ್ತಾ ಇಲ್ಲ, ಆದರೆ ಏನು ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ಪ್ಲೇಸ್ ಹೋಗ್ಬೇಕಲ್ಲ ಹೋಗಬೇಕು. ಕೇದಾರನಾಥ್ ಎಪಿಸೋಡ್ ಇಲ್ಲಿಗೆ ಎಂಡ್ ಆಗುತ್ತೆ, ಹೊಸ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಜೈ ಭೋಲೇನಾಥ್.